2024 ಐಸಿಸಿ ಟಿ20 ವಿಶ್ವಕಪ್ ಟೂರ್ನಿಗೆ ಯುಎಸ್ಎ ಹಾಗೂ ವೆಸ್ಟ್ ಇಂಡೀಸ್ ದೇಶಗಳು ಜಂಟಿ ಆತಿಥ್ಯ ವಹಿಸಿದ್ವು. ಈ ಪೈಕಿ ಅಮೆರಿಕದ ಲಾಂಗ್ ಐಲ್ಯಾಂಡ್ನ ಐಸನ್ಹೋವರ್ ಪಾರ್ಕ್ನಲ್ಲಿನ ನಸೌ ಕೌಂಟಿ ಅಂತಾರಾಷ್ಟೀಯ ಸ್ಟೇಡಿಯಂ, ಭಾರತ ಹಾಗೂ ಪಾಕಿಸ್ತಾನ ನಡುವಿನ ಪಂದ್ಯವೂ ಸೇರಿದ ಹಾಗೆ 8 ಪಂದ್ಯಗಳಿಗೆ ಆತಿಥ್ಯ ವಹಿಸಿತ್ತು. ಈಗ ಈ ಸ್ಟೇಡಿಯಂ ಅನ್ನು ಭಗ್ನಗೊಳಿಸುವುದಕ್ಕೆ ನೂರಾರು ಬುಲ್ಡೋಸರ್ಗಳು ಸ್ಟೇಡಿಯಂನತ್ತ ಜಮಾವಣೆಗೊಂಡಿವೆ ಅಂತ ವರದಿಯಾಗಿದೆ. ಈ ಕ್ರೀಡಾಂಗಣವನ್ನು ಕೇವಲ 5 ತಿಂಗಳಿನಲ್ಲಿ ಟಿ20 ವಿಶ್ವಕಪ್ ಪಂದ್ಯಗಳಿಗಾಗಿ 30 ಮಿಲಿಯನ್ ಅಮೆರಿಕನ್ ಡಾಲರ್ ಅಂದಾಜು 250 ಕೋಟಿ ರೂಪಾಯಿ ವೆಚ್ಚದಲ್ಲಿ 40 ಎಕರೆ ಪ್ರದೇಶದಲ್ಲಿ ನಿರ್ಮಿಸಲಾಗಿತ್ತು. ಭಾರತ ಹಾಗೂ ಯುಎಸ್ಎ ನಡುವಿನ ಗ್ರೂಪ್ ಎ ಹಂತದ ಪಂದ್ಯ ಈ ಸ್ಟೇಡಿಯಂನಲ್ಲಿ ಕೊನೆ ಪಂದ್ಯ ಆಗಿತ್ತು. ಈಗ ನ್ಯೂಯಾರ್ಕ್ನ ನಸೌ ಕ್ರೀಡಾಂಗಣವನ್ನು ಟೂರ್ನಿಯ ಬಳಿಕ ಆಯೋಜಕರು ನೆಲಕ್ಕುರುಳಿಸುವುದಕ್ಕೆ ಮುಂದಾಗಿದ್ದು ನೂರಾರು ಬುಲ್ಡೋಸರ್ಗಳು ಸ್ಟೇಡಿಯಂ ಹೊರಗೆ ಸಾಲಾಗಿ ನಿಂತಿರುವ ವಿಡಿಯೋಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿದೆ. ಈ ಕ್ರೀಡಾಂಗಣಕ್ಕೆ ಆಸ್ಟ್ರೇಲಿಯಾದಿಂದ ತರಿಸಲಾದ ಡ್ರಾಪ್ ಇನ್ ಪಿಚ್ಗಳನ್ನು ಅಳವಡಿಸಲಾಗಿತ್ತು. 35,000 ಆಸನ ಸಾಮರ್ಥ್ಯ ಹೊಂದಿದ ಈ ಸ್ಟೇಡಿಯಂ ಅನ್ನು ತಾತ್ಕಾಲಿಕವಾಗಿ ಟಿ20 ವಿಶ್ವಕಪ್ಗಾಗಿಯೇ ನಿರ್ಮಿಸಲಾಗಿತ್ತು. ಇದೇ ಸ್ಟೇಡಿಯಂನಲ್ಲಿ ಭಾರತ ಹಾಗೂ ಪಾಕಿಸ್ತಾನ ನಡುವಿನ ಹೈ ವೋಲ್ಟೇಜ್ ಫೈಟ್ ಕೂಡ ನಡೆದಿತ್ತು. ಈಗ ಆ ಸ್ಟೇಡಿಯಂಗೆ ಅಳವಡಿಸಲಾಗಿದ್ದ ಸ್ಟ್ಯಾಂಡ್ ಹಾಗೂ ಇನ್ನಿತರ ಪರಿಕರಗಳನ್ನು ಸ್ಥಳಾಂತರಿಸುವುದಕ್ಕೆ ಮುಂದಾಗಿದ್ದಾರೆ. ಆದರೆ ಪಿಚ್ ಹಾಗೂ ಮೈದಾನವನ್ನು ಹಾಗೆ ಉಳಿಸಿಕೊಳ್ಳುವುದಕ್ಕೆ ಆಯೋಜಕರು ನಿರ್ಧರಿಸಿದ್ದಾರೆ. ಈ ಕ್ರಿಕೆಟ್ ಪಿಚ್ನಲ್ಲಿ ಸ್ಥಳೀಯ ಕ್ರಿಕೆಟ್ ಕ್ಲಬ್ಗಳು ಕ್ರಿಕೆಟ್ ಅಭಿಮಾನಿಗಳ ಬಳಕೆಗೆ ಮುಕ್ತ ಅವಕಾಶ ನೀಡುವುದಕ್ಕೆ ಆಯೋಜಕರು ನಿರ್ಧರಿಸಿದ್ದಾರೆ.